ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಶತಾಯಗತಯ ಬಿಜೆಪಿಯನ್ನು ಮಣಿಸಲೇಬೇಕು ಇದು ಕಾಂಗ್ರೆಸ್ ಲೆಕ್ಕಾಚಾರ ಇದರ ಭಾಗವಾಗಿ ಅದಾಗಲೇ ಕಾಂಗ್ರೆಸ್ ರಂಗ ತಾಲೀಮು ಆರಂಭಿಸಿದೆ ಕಾಂಗ್ರೆಸ್ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಬೇಡ ಅನ್ನುವಂತೆ ಎರಡು ವರ್ಷ ಮುಂಚಿತವಾಗಲೇ ತನ್ನ ಕಾಂಗ್ರೆಸ್ನ ದೋಷಗಳು ಏನು ಅನ್ನೋದನ್ನು ಈಡೇರಿಸೋದಕ್ಕಾಗಿ ದೇಶಾದ್ಯಂತ ಬೃಹತ್ ನಡಿಗೆಯನ್ನು ಆರಂಭಿಸಿದೆ ಅದೇ ಭಾರತ್ ಜೋಡೋ ಯಾತ್ರೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮೂರು ಸಾವಿರದ ಐನೂರ ಎಪ್ಪತ್ತು ಕಿಲೋಮೀಟರ್ಗಳು ನೂರ ಐವತ್ತು ದಿನಗಳು ಬರೋಬ್ಬರಿ ದಿನಕ್ಕೆ ಆರರಿಂದ ಏಳು ಗಂಟೆಗಳ ಕಾಲ ಕಾಂಗ್ರೆಸ್ ಕಾರ್ಯಕರ್ತರು ಸಂಪೂರ್ಣ ದೇಶದಲ್ಲಿ ನಡಿಗೆಯನ್ನು ಮಾಡಲಿದ್ದಾರೆ ಭಾರತ್ ಜೋಡೋ ಯಾತ್ರೆ ಮೂಲಕ ಈ ಮೂಲಕ ಭಾರತ್ ಜೋಡೋ ಯಾತ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಗ್ ಫ್ಯಾಕ್ಟರ್ ಆಗುತ್ತಾ ಚೇಂಜಿಂಗ್ ಫ್ಯಾಕ್ಟರ್ ಆಗುತ್ತಾ ಈ ಕುರಿತು ಸಾಕಷ್ಟು ಚರ್ಚೆ ಆರಂಭವಾಗಿದೆ ಬಿಜೆಪಿ ಕೋಮು ಭಾವನೆಗಳ ಆಧಾರದಲ್ಲಿ ಧರ್ಮ ರಾಜಕಾರಣವನ್ನು ಮಾಡುತ್ತಾ ಇದೆ ದೇಶದಲ್ಲಿ ಬಡತನ ಹೆಚ್ಚಾಗ್ತಾ ಇದೆ ನಿರುದ್ಯೋಗ ಹೆಚ್ಚಾಗ್ತಾ ಇದೆ ಜಿಎಸ್ಟಿ ಭಾರತೀಯ ನಾಗರಿಕರಿಗೆ ಪ್ರತಿ ಪ್ರಜೆಗೆ ಬೆಂಬಿಡದ ಶತ್ರುವಾಗಿ ಕಾಡ್ತಾ ಇದೆ ಇವೆಲ್ಲದರ ಮೂಲ ಬಿ ಜೆ ಪಿ ಹೀಗಾಗಿ ಪಿಯನ್ನು ದೇಶದಿಂದ ತೆಗೆಯಬೇಕು ಬಿಜೆಪಿ ಧರ್ಮದ ಆಧಾರದ ಮೇಲೆ ದೇಶವನ್ನು ವಿಭಜಿಸ್ತಾ ಇದೆ ಹೀಗಾಗಿ ಸಂಪೂರ್ಣ ದೇಶದಲ್ಲಿ ಐಕ್ಯತೆಯ ಮನೋಭಾವನೆ ಬರಲೇಬೇಕು ಇದೇ ಕಾರಣಕ್ಕಾಗಿ ಭಾರತ್ ಜೋಡೋ ಯಾತ್ರೆಯ ಉದ್ದೇಶ ಇಡೀ ದೇಶವನ್ನು ಒಟ್ಟುಗೂಡಿಸೋದು ಅನ್ನೋದು ರಾಹುಲ್ ಗಾಂಧಿಯವರ ಮಾತಾಗಿದೆ ಹೌದು ವೀಕ್ಷಕರೇ ಇದೀಗ ತಾನೇ ಭಾರತ್ ಜೋಡೋ ಯಾತ್ರೆ ದೇಶ ಆರಂಭವಾಗಿದೆ ಸುಮಾರು ಮೂರ್ ಸಾವಿರದ ಐನೂರು ಕಿಲೋಮೀಟರ್ ಉದ್ದದ ಈ ಭಾರತ ಜೋಡ ಯಾತ್ರೆಯನ್ನ ಕಾಂಗ್ರೆಸ್ ಕಳೆದ ಒಂದು ಶತಮಾನದಲ್ಲಿ ದೇಶದಲ್ಲಿ ನಡೆಸಿದ ಅತಿ ದೊಡ್ಡ ಯಾತ್ರೆ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತಿದೆ ಯಾಕೆಂದ್ರೆ ಸ್ವಾತಂತ್ರ್ಯ ಹೋರಾಟವನ್ನ ಕೂಡ ಪರಿಗಣಿಸಿದಂತೆ ಇಷ್ಟು ದೊಡ್ಡ ಮಟ್ಟದ ಯಾತ್ರೆ ಕಳೆದ ಒಂದು ಶತಮಾನದಲ್ಲಿ ಭಾರತದಲ್ಲಿ ಆಗಿಲ್ಲ ಇನ್ನು ಮುಖ್ಯವಾಗಿ ಈ ಯಾತ್ರೆಯಲ್ಲಿ ನೂರ ಐವತ್ತು ದಿನಗಳಲ್ಲಿ ಮೂರ್ ಸಾವಿರದ ಐನೂರ ಎಪ್ಪತ್ತು ಕಿಲೋಮೀಟರ್ ಕ್ರಮಿಸುವ ಒಂದು ಟಾರ್ಗೆಟ್ ಇದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರತ್ ಜೋಡ ಯಾತ್ರೆ ಕೊನೆಗೊಳ್ಳಲಿದೆ ಅಂದ್ರೆ ಇದೀಗ ತಾನೇ ಕನ್ಯಾಕುಮಾರಿಯಿಂದ ಆರಂಭವಾಗಿರುವಂತಹ ಈ ಯಾತ್ರೆ ನೂರ ಐವತ್ತು ದಿನಗಳಿಗೆ ಅಂದ್ರೆ ಸರಿಯಾಗಿ ನೂರ ಐವತ್ತು ದಿನಗಳನ್ನ ಜಮ್ಮು ಕಾಶ್ಮೀರದಲ್ಲಿ ಒಂದು ಎಂಡ್ ಮಾಡಲಿದೆ ಈ ಭಾರತ್ ಜೋಡ ಯಾತ್ರೆಯನ್ನು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತದ ಏಕತೆಯನ್ನು ಬಿಂಬಿಸುವ ಯಾತ್ರೆ ಇದಾಗಿದೆ ಈ ಯಾತ್ರೆ ನಿಜಕ್ಕೂ ಬಿಜೆಪಿ ಪಾಲಿಗೆ ಬಿಜೆಪಿಗೆ ವಿರುದ್ಧವಾಗಿ ಬೃಹತ್ ಅಸ್ತ್ರ ಆಗುತ್ತಾ ಅನ್ನೋ ಲೆಕ್ಕಾಚಾರ ನಡೆದಿದೆ ಯಾಕೆಂದರೆ ನಾವು ಸಿದ್ದರಾಮೋತ್ಸವವನ್ನು ಕರ್ನಾಟಕದಲ್ಲಿ ಪರಿಗಣಿಸಬಹುದು ಅದಕ್ಕೆ ಸೇರಿದಂತ ಜನ ಹೀಗಾಗಿ ಭಾರತ್ ಜೋಡ ಯಾತ್ರೆ ಬಗ್ಗೆ ಖಂಡಿತವಾಗಲೂ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ವೀಕ್ಷಕರೇ ಇನ್ನು ಮುಖ್ಯವಾಗಿ ಭಾರತ್ ಯಾತ್ರೆ ಯಾತ್ರೆಯ ಯಾತ್ರಿಗಳು ಯಾವುದೇ ಹೋಟೆಲ್ನಲ್ಲಿ ಉಳಿಯೋದಿಲ್ಲ ತಮ್ಮ ರಾತ್ರಿಗಳನ್ನು ಅವರು ಕಂಟೈನರ್ಗಳಲ್ಲಿ ಕಳೆಯಲಿದ್ದಾರೆ ಇದಕ್ಕಾಗಿ ಸುಮಾರು ಅರವತ್ತು ಬೃಹತ್ ಕಂಟೈನ್ ವ್ಯವಸ್ಥೆ ಮಾಡಲಾಗಿದೆ ಅಲ್ಲದೆ ಮಲಗುವ ಹಾಸಿಗೆಗಳಾಗಿರ್ಬೋದು ಶೌಚಾಲಯ ತಾತ್ಕಾಲಿಕ ಶೌಚಾಲಯಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಭದ್ರತಾ ಕಾರಣದಿಂದಾಗಿ ರಾಹುಲ್ ಗಾಂಧಿಗೆ ಮಾತ್ರ ಪ್ರತ್ಯೇಕ ಕಂಟೈನರ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಈ ಕಂಟೈನರ್ಗಳು ಪ್ರತಿದಿನ ಯಾತ್ರಾರ್ಥಿಗಳು ನಡೆಯೋ ಜಾಗದಲ್ಲಿ ಸಾಕ್ತಾ ಇರ್ತವೆ ಪ್ರತಿದಿನ ಅಲ್ಲಿ ಶುಚಿತ್ವದ ಕೆಲಸ ಆಗುತ್ತೆ ಯಾವುದೇ ಹೋಟೆಲ್ ಬೇಡ ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಯಾವ ರೀತಿಯಾಗಿ ಒಂದು ಸರಳ ಸಜ್ಜನಿಕೆಯಾಗಿ ನಾವು ಒಂದು ಅಹಿಂಸಾ ಹೋರಾಟವನ್ನು ನಡೆಸಿದ್ವಿ ಅದೇ ರೀತಿ ಭಾರತ್ ಜೋಡೋ ಯಾತ್ರೆಯ ಒಂದು ಉದ್ದೇಶವಾಗಿದೆ ಅನ್ನೋದನ್ನ ರಾಹುಲ್ ಗಾಂಧಿ ಅದಾಗಲೇ ಸಾರಿ ಹೇಳಿದ್ದಾರೆ ಹನ್ನೆರಡು ರಾಜ್ಯಗಳು ಮತ್ತು ಎರಡು ಕೇಂದ್ರಾಡಳಿತ ಪ್ರದೇಶಗಳನ್ನು ಕೂಡ ಕವರ್ ಮಾಡಲು ಸಾವಿರಾರು ಕಾರ್ಯಕರ್ತರು ಮತ್ತು ನಾಯಕರು ಪ್ರತಿದಿನ ಆರೇಳು ಗಂಟೆಗಳ ಕಾಲ ಹೆಜ್ಜೆ ಹಾಕಲಿದ್ದಾರೆ ಇನ್ನು ಭಾರತ್ ಜೋಡೋ ಯಾತ್ರೆಯಲ್ಲಿ ಪ್ರಮುಖವಾದ ಅಂಶ ಅಂದ್ರೆ ಭಾರತ್ ಜೋಡೆಗಾಗಿ ನಡೀತಾ ಇರುವಂತಹ ನಡಿಗೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಕಾರ್ಯಕರ್ತರಲ್ಲಿ ಸುಮಾರು ಮೂವತ್ತು ಪರ್ಸೆಂಟ್ ಮಹಿಳೆಯರು ಪಾಲ್ಗೊಳ್ತಾ ಇರೋದು ವಿಶೇಷ ಅಂತಾನೆ ಹೇಳ್ಬೋದು ಇನ್ನು ಭಾರತ್ ಜೋಡೋ ಯಾತ್ರೆಯ ಒಂದು ಭಾಗವಾಗಿ ದೇಶದ ಪ್ರಮುಖ ಇಪ್ಪತ್ತು ನಗರಗಳಲ್ಲಿ ಒಂದು ಬೃಹತ್ ಸಮಾವೇಶಕ್ಕೆ ಕೂಡ ಪ್ಲಾನ್ ಮಾಡಲಾಗಿದೆ ಆ ನಗರಗಳು ಯಾವುದು ಅನ್ನೋದನ್ನ ನೋಡೋದಾದರೆ ಮುಖ್ಯವಾಗಿ ಕನ್ಯಾಕುಮಾರಿಯಿಂದ ಆರಂಭವಾಗುತ್ತೆ ತಿರುವನಂತಪುರಂ ಕೊಚ್ಚಿ ನೀಲಂಬೂರ್ ಮೈಸೂರು ಬಳ್ಳಾರಿ ರಾಯಚೂರು ವಿಕಾರಾಬಾದ್ ನಾಂದೇಡ್ ಜಲಗಾವ್ ಜಮೋದ್ ಇಂದೋರ್ ಕೋಟಾ ದೌಸಾ ಅಲ್ವಾರ್ ಬುಲಂದ್ ಶಹರ್ ದೆಹಲಿ ಅಂಬಾಲ ಪಠಾಣ್ಕೋಡ್ ಮತ್ತು ಕೊನೆಗೆ ಜಮ್ಮು ಮತ್ತು ಕಾಶ್ಮೀರ ಅಂದರೆ ಶ್ರೀನಗರದಲ್ಲಿ ಈ ಒಂದು ಭಾರತ್ ಜೋಡೋ ಯಾತ್ರೆ ಅಂತ್ಯವಾಗಲಿದೆ ಇನ್ನು ಪ್ರಮುಖವಾದ ಅಂಶ ಅಂದರೆ ಈ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಈಗಾಗಲೇ ಇಡೀ ದೇಶದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀಡಿರುವ ಕರೆ ಏನಂದರೆ ಕೇವಲ ನಮ್ಮ ನಡಿಗೆ ನಮ್ಮ ಅಹಿಂಸಾ ಹೋರಾಟ ಬಿಜೆಪಿ ವಿರುದ್ಧದ ಭ್ರಷ್ಟಾಚಾರ ನಿರ್ಮೂಲನೆ ಆಗಿರ್ಬೋದು ನಿರುದ್ಯೋಗ ಆಗಿರ್ಬೋದು ಜಿ ಎಸ್ ಟಿ ಒಂದು ಶಾಪವಾಗಿ ಕಾಡ್ತಾ ಇದೆ ಇದಷ್ಟೇ ಅಲ್ಲ ನಾವು ಸಂಚರಿಸುವ ದಾರಿ ಉದ್ದಕ್ಕೂ ಪ್ರತಿಯೊಬ್ಬ ಅನ್ನದಾತನ ಅಥವಾ ಪ್ರತಿಯೊಬ್ಬ ಪ್ರಜೆಯ ಸಂಕಷ್ಟವನ್ನು ಆಲಿಸುವ ಮೂಲಕ ಸಣ್ಣ ಪುಟ್ಟ ಸಮಾವೇಶಗಳ ಮೂಲಕ ನಾವು ಇಡೀ ದೇಶವನ್ನು ಮುಂದಿನ ದಿನಗಳಲ್ಲಿ ಯಾವ ಹಾದಿಯಲ್ಲಿ ಕೊಂಡೊಯ್ಬೇಕು ಅನ್ನೋದರ ಕುರಿತು ಹೆಚ್ಚಿನ ಒಂದು ಚರ್ಚೆಯನ್ನು ಮಾಡ್ತಾ ಸಾಗೋಣ ಅನ್ನೋ ಒಂದು ಕರೆಯನ್ನು ಕೂಡ ನೀಡಿದ್ದಾರೆ ಒಟ್ಟಿನಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಸಾರಥ್ಯದಲ್ಲಿ ಶುರುವಾಗಿರುವಂಥ ಈ ಭಾರತ್ ಜೋಡೋ ಯಾತ್ರೆ ನೂರೈವತ್ತು ದಿನಗಳ ಕಾಲ ಇಡೀ ದೇಶದಲ್ಲಿ ಸಂಚರಿಸಲಿದ್ದು ಭಾರತೀಯ ರಾಜಕೀಯ ಇತಿಹಾಸದಲ್ಲೇ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿಟ್ಕೊಂಡು ಹೊಸ ಮೈಲುಗಳನ್ನು ಸೃಷ್ಟಿಸೋಕೆ ಕಾಂಗ್ರೆಸ್ ಮುಂದಾಗಿದೆ ಅಂತ ಹೇಳ್ಬೋದು ವೀಕ್ಷಕರೇ ಕಾಂಗ್ರೆಸ್ನ ಈ ಹೊಸ ಭಾರತ್ ಜೋಡೋ ಯಾತ್ರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ಧನ್ಯವಾದಗಳು